ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಹೆಸರಲ್ಲಿ ಎಷ್ಟು ಮೊಬೈಲ್ ನಂಬರ್ ಚಾಲ್ತಿಯಲ್ಲಿದೆ ಅಂತ ನೋಡ್ಬೋದು. ಅದಕ್ಕೆ ನೀವು ಈ ಥರ ಸಂಚಾರ್ ಸಾಥಿ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ. ಅವಾಗ ಈ ಥರ ಒಂದು ಆಪ್ಷನ್ ಬಂದಾಗ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದು ಕ್ಲಿಕ್ ಮಾಡಿದಾಗ ಈ ಥರ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ನೋಡಿ. ಇವಾಗ ಇನ್ ಕೇಸ್ ನಿಮಗೆ ಫ್ರಾಡ್ ಕಾಲ್ ಎಲ್ಲ ತುಂಬ ಬರ್ತಾಯಿದ್ರೆ ಇಲ್ಲಿ ಆಪ್ಷನ್ಗೆ ಹೋಗಿ ನೀವು ಬ್ಲಾಕ್ ಮಾಡ್ಬೋದು. ಈ ಆ್ಯಪ್ ಯಾಕೆ ಯೂಸ್ ಅಂದರೆ, ನಮ್ಮ ಹೆಸರಲ್ಲಿ ಬೇರೆ ಬೇರೆ ನಂಬರ್ ಇರುತ್ತೆ. ಸೊ ಅದು ಇವಾಗ ನಾವು ಯೂಸ್ ಮಾಡೋದಿದ್ದಾಗ ಬೇರೆಯವ್ರನ್ನ ಯೂಸ್ ಮಾಡಿ, ಈಗ ಉಗ್ರಗಾಮಿ ರೌಡಿಗಳು ಬೇರೆ ಬೇರೆ ಅವರು ಯೂಸ್ ಮಾಡಿ ಮಿಸ್ಯೂಸ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಈ ಆ್ಯಪಲ್ಲಿ ನಿಮಗೆ ತಿಳ್ಕೊಬೋದು. ಹಾಗೆ ಸೆಕೆಂಡ್ ಒನ್, ನಿಮ್ಮ ಮೊಬೈಲಲ್ಲಿ ಮೊಬೈಲ್ ಬಿಸಾಡಿ ಹೋದರೆ ಅದನ್ನು ಬ್ಲಾಕ್ ಮಾಡೋದು ನೋಡ್ಬೋದು. ಹಾಗೆ ನೆಕ್ಸ್ಟ್ ಒನ್ನೇ ನಿಮಗೆ ಆಪ್ಷನ್ ಇರೋದು ನಿಮ್ಮ ಮೊಬೈಲ್ ನಂಬರಲ್ಲಿ ಹೆಸರಲ್ಲಿ ಎಷ್ಟು ಮೊಬೈಲ್ ನಂಬರ್ ಇದೆ ಅಂತ. ಅದು ಕ್ಲಿಕ್ ಮಾಡಿ ಈ ಥರ ಓಪನ್ ಆದಾಗ ನೀವು ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಆಮೇಲೆ ನೀವು ವೆರಿಫೈ ಕ್ಯಾಪ್ಚಿಂಗ್ ಇದೆಲ್ಲ ಅದನ್ನು ಹಾಕಬೇಕು. ಆವಾಗ ನಿಮಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ಎಂಟ್ರಿ ಮಾಡಬೇಕು. ನಮ್ಮ ಹೆಸರಲ್ಲಿ ಎಷ್ಟೋ ಮೊಬೈಲ್ ನಂಬರು ದುರುಪಯೋಗ ಆಗುತ್ತಲ್ಲ, ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಯಾಕೆಂದರೆ ನಮಗೆ ಬೇಡಾದರೆ ಅದನ್ನು ಬ್ಲಾಕ್ ಮಾಡ್ಕೋಬೋದು ಆ ನಂಬರನ್ನು. ಈಗ ನೋಡಿ, ಒ ಟಿ ಪಿ ಆದಮೇಲೆ ಲಾಗಿನ್ ಕೇಳುತ್ತೆ. ಅದರಲ್ಲಿ ಲಾಗಿನ್ ಆಗಿ ಲಾಗಿನ್ ಆದಾಗ ಈ ನಂಬರಲ್ಲಿ ನೋಡಿ ಮೂರು ಮೊಬೈಲ್ ನಂಬರ್ ಇದೆ. ಇನ್ ಕೇಸ್ ಬೇಡಾದರೆ ನಾಟ್ ಮೈ ನಂಬರ್ ಅಂತ ಮಾಡ್ಬೋದು, ನಾಟ್ ರಿಕ್ವೈರ್ಡ್ ಮಾಡ್ಬೋದು, ಬೇಕಾದರೆ ಇಟ್ಕೊಳ್ಳಿ. ಆ ಥರ ಕ್ಲಿಕ್ ಮಾಡಿದಮೇಲೆ ನೀವು ರಿಪೋರ್ಟ್ ಅಂತ ಕೊಟ್ಟರೆ ನಿಮ್ಮ ಹೆಸರಲ್ಲಿರುವ ಮೊಬೈಲ್ ನಂಬರ್ ಡಿಲೀಟ್ ಇದಾಗುತ್ತೆ. ಇಲ್ಲಾದರೆ ಏನಾಗುತ್ತೆ ಅಂದರೆ ಬೇರೆಯವರು ಯೂಸ್ ಮಾಡಿ ಮಿಸ್ಯೂಸ್ ಮಾಡಿದ್ರೆ ನಮ್ಮ ಹೆಸರು ಮಿಸ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಯಾವತ್ತೂ ಬೇಕು. ಬೈ, ಟೇಕ್ ಕೇರ್.